ಅಮ್ಮ ಶೌರ್ಯನ್ನ ಪೃಥ್ವಿನ ಎಷ್ಟು ದಿನ ಅಂತ ದೂರ ಇರ್ತಾಳೆ ನಿಮ್ಮನ್ನ ಶರ್ಲಿ ಅದಕ್ಕೆನ ಒಂದಲ್ಲ ಒಂದಿನ ಒಪ್ಪಿಕೊಂಡೆ ಒಪ್ಪಿಕೊತಾಳೆ ಅಂತ ಆದ್ರೆ ಈಗ ಈಗ ಮೌರ್ಯ ಮಾಡ್ಕೊಂಡ್ರದ್ರಿಂದ ಅಮ್ಮ ಅವನನ್ನ ಇನ್ನು ಯಾವತ್ತೂ ಕ್ಷಮಿಸದೇ ಇಲ್ಲ ಅದಕ್ಕೆ ಅಮ್ಮ ಒಂದು ವೇಳೆ ಶೌರ್ಯನ ಪೃಥ್ವಿನ ಕ್ಷಮಿಸಿ ಸುಮ್ಮನೆ ಆಗ್ಬಿಡಬಹುದು ಆದ್ರೆ ಮೌರ್ಯ ಅವನನ್ನ ಮಾತ್ರ ಹತ್ರ ಸೇರಿಸ್ಕೊಳ್ಳಲ್ಲ ಇನ್ನು ಯಾವತ್ತೂ ಅವನಿಗೆ ಕ್ಷಮೆ ಇಲ್ಲ ನಮ್ಮ ಮನೆಯಲ್ಲಿ ಇನ್ನು ಯಾವತ್ತೂ ಖುಷಿ ನಗು ಪ್ರೀತಿ ಇದು ಯಾವುದೂ ಕಾಣಿಸ್ಕೊಳ್ಳಲ್ಲ ಅದಕ್ಕೆ ಇಂಥದ್ದೊಂದು ಫೋಟೋ ಈ ಗೋಡೆ ಮೇಲೆ ಕಾಣಿಸ್ಬೇಕು ಅನ್ನೋ ಒಂದು ಕನಸು ಕನಸಾಗಿ ಉಳಿದೋಗುತ್ತೆ ಭೂಪತಿ ಸಮಾಧಾನ ಮಾಡ್ಕೋ ಯಾರು ಗೊತ್ತು ಇವತ್ತಲ್ಲ ನಾಳೆ ಮೌರ್ಯ ತನ್ನ ತಪ್ಪನ್ನ ತಿದ್ದುಕೊಂಡು ಸರಿ ಹೋಗಬಹುದಲ್ವಾ ಅವನನ್ನ ನೋಡ್ತಿದ್ರೆ ಆ ತರದ ಯಾವ ಲಕ್ಷಣಾನು ಕಾಣಿಸ್ತಿಲ್ಲ ಅದಕ್ಕೆ ಅವನ ತನ್ನ ತಪ್ಪನ್ನ ತಿದ್ದುಕೊಳ್ಳೋ ಅಷ್ಟೊತ್ತಿಗೆ ಯಾರಿಗೆ ಇನ್ನೇನು ಮಾಡಿರ್ತಾನೋ ಅನ್ನೋದೇ ನಮಗೆ ಭಯ ನಾನು ಶೌರ್ಯ ಅಣ್ಣ ಅವನ ಕಾಲಕ್ಕೆ ಬೀಳೋದೊಂದು ಬಾಕಿ ಅಷ್ಟು ಕೇಳ್ಕೊಂಡಿದ್ದೀವಿ ನಿಮ್ಮ ದ್ವೇಷನ ಬಿಟ್ಟಾಕೋ ಮರೆತ್ಬಿಡೋ ಇದನ್ನೆಲ್ಲ ಒಳ್ಳೆಯವನಾಗೋ ಆದರೆ ಅವನ ದ್ವೇಷನ ಬಿಟ್ಟು ಇದನ್ನೆಲ್ಲ ಮರೆತು ಬರೋದಕ್ಕೆ ರೆಡಿನೇ ಇಲ್ಲ ಅವನಿಗೆ ಇನ್ಯಾವತ್ತೂ ಕ್ಷಮೆ ಇಲ್ಲ ಅದಕ್ಕೆ ಮತ್ತೆ ನಮ್ಮ ಫ್ಯಾಮಿಲಿ ಹೀಗಾಗೋದಕ್ಕೆ ಸಾಧ್ಯನೂ ಇಲ್ಲ ಅವರನ್ನ ಕೈಯಾರ ಕೊಲ್ಲೋಕೆ ನೋಡಿದೆ ಇಂಥವನು ಹೇಗ್ ಮೈನ್ನ ಹಾಕಾಗತ್ತೆ ನಾನು ಸ್ಕೂಲು ಕಾಲೇಜಲ್ಲಿ ಓದೋದ್ರಲ್ಲಿ ಬುದ್ಧಿವಂತ ಎಲ್ಲರೂ ನನ್ನ ಬ್ರಿಲಿಯಂಟು ಜಾಡ ಅಂತ ಹೊಗಳೋದೇ ಹೊಗಳೋದು ಅದಕ್ಕೆ ಅಮ್ಮ ನನ್ನ ಫಾರಿನ್ ಕಳ್ಸಿದ್ಲು ಇನ್ನು ಚೆನ್ನಾಗಿ ಓದ್ಲಿ ಉದ್ಧಾರ ಆಗ್ಲಿ ಅಂತ ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸೋಕೆ ರೆಡಿ ಆಗಿದ್ದೀನಿ ಆದ್ರೆ ಅದ್ರ ಯಾವ್ದಿಂದನೂ ನನಗೆ ಮನ್ಸಿಗೆ ನೆಮ್ಮದಿ ಸಿಗಲ್ಲ ಯಾವ ಕೋರ್ಟು ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಲ್ಲ ನಿಮ್ಗೆ ಕಾಲಿಗೆ ಬೀಳ್ತಿರ್ತೀರಿ ಮನುಷ್ಯ ಅನ್ಸ್ಕೊಳ್ಳೋ ಯಾವ ಲಕ್ಷಣನೂ ನನ್ನ ಉಳಿದಿಲ್ಲ ಅತ್ತಿಗೆ ನಾನೊಬ್ಬ ರಾಕ್ಷಸ ಆಗಿದ್ದೀನಿ ಇಲ್ಲ ಮೌರ್ಯ ಹಾಗನ್ಬೇಡಿ ಮೌರ್ಯ ನೀವು ತಿದ್ಕೊಂಡು ಬದುಕಿದ್ರೆ ಅಷ್ಟೇ ಸಾಕು ನಿಮ್ಮ ತಾಯಿ ನಿಮ್ಮ ಅಣ್ಣಂದ್ರಿಗೆ ನೀವು ಈ ತರ ಬದಲಾಗಿರೋದು ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ನಾನು ಏನೇ ಮಾಡಿದ್ರು ಅವರೆಲ್ಲ ನನ್ನ ಒಪ್ಪಿಕೊಂಡು ಮೊದಲಿನ ತರ ಪ್ರೀತಿಸ್ತಾರೆ ಅಂತ ನನಗೆ ಯಾವ ಆಸೆನೂ ಇಲ್ಲ ಅತ್ತಿಗೆ ಆದ್ರೆ ಅತ್ತಿಗೆ ನೀವು ನನ್ನ ಕ್ಷಮಿಸಿದ್ರಲ್ಲ ಅಷ್ಟು ಸಾಕು ಇನ್ನು ನಾನು ಮಾಡಿರೋ ತಪ್ಪಿಗೆಲ್ಲ ಶಿಕ್ಷೆ ಅನುಭವಿಸೋ ಟೈಮ್ ಬಂದಿದೆ ಯಾವ ಶಿಕ್ಷೆ ಮೌರ್ಯ ನೀವು ನಿರಪರಾಧಿ ಅಂತೆ ಮುಂಬೈ ಕೇಸಲ್ಲಿ ನಿಮ್ದೇನು ತಪ್ಪಿಲ್ಲ ಅಂತೆ ಮೌರ್ಯ ಮೊನ್ನೆ ಅಪ್ಪನಿಗೆ ಲಾಯರ್ ಫೋನ್ ಮಾಡಿ ಎಲ್ಲ ಹೇಳಿದ್ದಾರೆ ಆ ಕೇಸಲ್ಲಿ ನಿರಪರಾಧಿ ಆದ್ರೆ ಏನಂತೆ ಅದಾದ್ಮೇಲೆ ಸುಮ್ಮನೆ ಇದ್ನ ನಾನು ಕಿಡ್ನಾಪ್ ಮಾಡಿದೆ ಕೊಲೆ ಮಾಡೋದಕ್ಕೆ ನೋಡಿದೆ ಜೈಲಿಂದ ತಪ್ಪಿಸ್ಕೊಂಡು ಓಡ್ ಬಂದೆ ಇದಕ್ಕೆಲ್ಲ ನನಗೆ ಶಿಕ್ಷೆ ಆಗ್ಲೇಬೇಕು ಏನ್ ಹೇಳ್ತಿದ್ರ ಮೌರ್ಯ ನೀವು ಮಾಡಿದ ತಪ್ಪು ಅಂತ ನಿಮ್ಗೆ ಅನಿಸಿದ್ಮೇಲೆ ಇನ್ಯಾವ ಶಿಕ್ಷೆನು ಬೇಡ ಮಗಳೇ ಜೀವನೇ ಹೋದಂಗಾಗಿತ್ತು ಅವರೆಲ್ಲ ನಿನ್ಗೆ ಏನಾರ ಮಾಡ್ಬಿಡ್ತಾರೆ ಅಂತ ನಾನ್ ಸತ್ಯ ಹೋಗಿದ್ದೆ ಸದ್ಯ ಬಂದಿಲ್ಲ ನಿಂಗೇನು ಆಗ್ಲಿಲ್ಲ ತಾನೆ ಇಲ್ಲಪ್ಪ ನನ್ಗೇನು ಆಗಿಲ್ಲ ಇವತ್ತ ಮೌರ್ಯನ ಶೂಟ್ ಮಾಡ್ದ ಬಿಡಲ್ಲ
ಅವತ್ತು ನೀನು ಅಡ್ಡ ಬಂದವನು ಉಳ್ಕೊಂಡ ಇವತ್ತು ದೇವರೇ ಬಂದ್ರು ನನ್ನನ್ನು ತಡೆಯಕ್ಕಾಗಲ್ಲ ಇದರಲ್ಲಿ ಇರೋಷ್ಟು ಬುಲೆಟ್ ಅವನ ತಲೆಗೆ ಇಳಿಸದೆ ನನಗೆ ನೆಮ್ಮದಿ ಇಲ್ಲ ನಿನಗೋಸ್ಕರ ಅವನನ್ನು ಮುಗಿಸಿ ನನ್ನ ಜೀವನ ಪೂರ್ತಿ ಜೈಲಲ್ಲಿ ಇರ್ತೀನಿ ಮೌರ್ಯ ಅಲ್ವಾ ಹಾಗಾದ್ರೆ ಅವರೆಲ್ಲ ಯಾರು ನೀನು ಅವರಿಂದ ಹೇಗೆ ಬಿಡಿಸ್ಕೊಂಡ್ ಬಂದೆ ನಾನು ಬಿಡಿಸ್ಕೊಂಡು ಬರ್ಲಿಲ್ಲಪ್ಪ ನನ್ನ ಜೀವ ಉಳಿಸೋಕೆ ಅಂತಲೇ ಒಬ್ಬರು ಬಂದ್ರು ಯಾರದು ಪುಟ ಯಾರು ಬಂದ್ರು ಭೂಪತಿನ ಭೂಪತಿ ಬಂದು ನಿನ್ನ ಕಾಪಾಡದ್ನ ಮತ್ತೆ ಇನ್ಯಾರು ನಾನು ಹೇಳಿದ್ರೆ ನೀವು ನಂಬಲ್ಲಪ್ಪ ಖಂಡಿತ ನಂಬಲ್ಲ ಅಂತವ್ರು ಯಾರು ಯಾರ ಪುಣ್ಯಾತ್ಮ ನನ್ನ ಮಗಳ ಜೀವ ಕಾಪಾಡಿದ ಪುಣ್ಯಾತ್ಮ ಯಾರು ಹೇಳು ಪುಟ ನನ್ನ ಮೈದ್ನ ಅಪ್ಪ ಮೈದ್ನ ನಿನಗೆ ಯಾವ ಮೈದ್ನ ಪುಟ ಇದಾರಲ್ವಾಪ್ಪ ನನ್ನ ಗಂಡನ ತಮ್ಮ ಮೌರ್ಯ ಬಂದಿದ್ರಪ್ಪ ಕೊಲ್ಲಕ್ಕಲ್ಲ ನನ್ನನ್ನ ಕಾಯೋಕೆ ನನ್ನನ್ನ ಕಾಪಾಡೋಕೆ ಮೌರ್ಯನ ಹೌದಪ್ಪ ಮೌರ್ಯನೇ ಅವರೇ ನನ್ನ ಜೀವ ಉಳಿಸಿದ್ದು ನೀವು ನಿಜ ಹೇಳ್ತಿದ್ದೀರಾ ಮೌರ್ಯ ನಮ್ಮ ಮಗಳ ಜೀವ ಉಳಿಸಿದ್ನ ಅವನ್ ಬಂದ್ ಸಹಾಯ ಮಾಡಿದ್ನ ಹೂ ಆರ್ತಿ ಹಾಗಂತ ನಕ್ಷತ್ರನೇ ಹೇಳಿದ್ಲು ನನ್ಗೀಗ್ಲೂ ಇದು ನಂಬಕ್ ಆಗ್ತಾ ಇಲ್ಲ ಆದ್ರೆ ನಕ್ಷತ್ರನೇ ಹಾಗಂದ್ಮೇಲೆ ನಮ್ದೇರಕ್ಕೂ ಆಗಲ್ಲ ಅಲ್ಲ ರೀ ಕೊಲ್ತೀನಿ ಕೊಲ್ತೀನಿ ಅಂತ ಕತ್ತಿ ಹಿಡ್ಕೊಂಡು ಓಡಾಡ್ತಾ ಇದ್ದವನು ಈಗ ಅವನ್ ಬಂದು ಜೀವ ಉಳಿಸ್ತಾನೆ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ರೀ ನಮ್ಮ ಮಗಳ ಪುಣ್ಯ ಆರ್ತಿ ಆ ದೇವ್ರ ದಯೆ ಅಷ್ಟೇ ಬೇರೆ ಏನೂ ಇಲ್ಲ ಯಾರಿಗೂ ಎಂದೂ ನೋಯಿಸ್ದೆ ಸತ್ಯವಾದ ದಾರಿಲಿ ನಡೀತಿರೋ ನನ್ನ ಮಗಳನ್ನ ಆ ದೇವರೇ ಕಾಪಾಡ್ದ ಅಷ್ಟೇ ಹೇಳ್ಬೇಕು ರೀ ನಂಗೂ ಬೇರೇನು ತೋರಿಸ್ತಾ ಇಲ್ಲ ಸತ್ಯ ನಮ್ಮ ಮಗಳು ಇನ್ಮೇಲಾದ್ರೂ ನೆಮ್ಮದಿಯಾಗಿ ಓಡಾಡ್ಕೊಂಡಿರ್ಬೋದಲ್ಲ ನನ್ನ ಮನ್ಸು ಇವಾಗ ಹಗುರ ಆಗ್ತಾ ಇದೆ ರೀ ಅಷ್ಟೇ ಅಲ್ಲ ಆರ್ತಿ ಇನ್ನು ಮುಂದೆ ನಾನು ಯಾವ ತಪ್ಪನ್ನು ಮಾಡಲ್ಲ ಮಾಡಿರೋ ತಪ್ಪನ್ನ ತಿದ್ಕೊಂಡು ಬದುಕ್ತೀನಿ ಪೊಲೀಸ್ ಅವ್ರಿಗೆ ನಾನೇ ಹೋಗಿ ಸರೆಂಡರ್ ಆಗ್ತೀನಿ ಅಂತ ಹೇಳದ್ನಂತೆ ಹೌದಾ ನಿಜನಾ ಅವನು ಹಾಗನ್ನ ಹ್ಞೂ ಆರ್ತಿ ಅಲ್ಲ ಅದು ಹೇಗೆ ದಿಢೀರಂತ ಇಷ್ಟೊಂದು ಬದಲಾದ ಅಂತ ನಂಗೆ ಗೊತ್ತೇ ಆಗ್ತಿಲ್ಲ ರೀ ಬದಲಾದ್ನಲ್ಲ ಅಷ್ಟೇ ಸಾಕು ಮನುಷ್ಯ ಯಾವತ್ತೂ ಒಂದೇ ಥರ ಇರಲ್ಲ ರೀ ತಪ್ಪು ತಿದ್ಕೊಂಡು ಬದುಕಿದ್ರೆ ಒಳ್ಳೇದು ಅಂತ ಅವನಿಗೂ ಅನಿಸಿರ್ಬೇಕು ಶಿಕ್ಷೆ ಅನುಭವಿಸಿ ಒಳ್ಳೆ ಮನುಷ್ಯನಾಗಿ ಹೊರಗಡೆ ಬಂದರೆ ಅಷ್ಟೇ ಸಾಕು ರೀ ಅವ್ರ ಅಮ್ಮಗೂ ಖುಷಿ ಆಗತ್ತೆ ಹೋ ಆರ್ತಿ ಇನ್ನೂ ಚಿಕ್ಕ ವಯಸ್ಸು ತಿದ್ಕೊಂಡು ಬದುಕಿದ್ರೆ ಅವನಿಗೆ ಒಳ್ಳೇದು ಚೆನ್ನಾಗಿರ್ತಾನೆ ಸರಿ ನನ್ನ ನಕ್ಷತ್ರ ಮನೆಗೆ ಡ್ರಾಪ್ ಮಾಡಿ ಬರ್ತೀನಿ ಹಾಂ ಸರಿ ರೀ ಓಕೆ ನೋಡ್ತೀಯ ಭಾರ್ಗವಿ ಬೆಟ್ಟದಂತ ಕಷ್ಟ ಹೇಗ್ ಮಂಜಿನ ಹಾಕಿ ಕರ್ಗೋಯ್ತು ಅಂತ ಇದೆಲ್ಲ ಇಷ್ಟು ಬೇಗ ಬಗೆಹರಿಯತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಹ್ಞೂ ಅದಕ್ಕೆ ಆದ್ರೆ ಮೌರ್ಯ ನಕ್ಷತ್ರನ ಬಿಟ್ಬಿಟ್ನ ಅದ ಹೇಗ್ ಸಾಧ್ಯ ಅವರಮ್ಮನ ಕಣ್ಣೀರು ಆ ದೇವ್ರ ಕೇಳ್ಸಿರ್ಬೇಕು ಅನ್ಸುತ್ತೆ ಅದಕ್ಕೆ ಮೌರ್ಯನ್ಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಅವರಮ್ಮನ ಕಣ್ಣೀರು ಇಲ್ಲಿ ನಮ್ಮ ಕಣ್ಣೀರು ಎರಡು ಇವತ್ತಿಗೆ ಕೊನೆ ಆಯ್ತು ಕಣೆ ಹೀಗೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಗ್ತಾ ಇದೆ ಕಣೆ ಇನ್ಮೇಲೆ ನಮ್ಗೆ ಆ ಮೌರ್ಯನ ಭಯ ಇರಲ್ಲ ಮೊದಲು ಅದೇ ಅವ್ರಿಗೆ ತುಪ್ಪದ ದೀಪ ಹಚ್ತೀನಿ ಹಚ್ಚಿ ಅದಕ್ಕೆ ಖಂಡಿತ ಹಚ್ಚಿ ಮಗಳ ಹೆಸರಲ್ಲಿ ತುಪ್ಪದ ದೀಪ ಹಚ್ಚಿ ದೇವರಿಗೆ ನಮಸ್ಕಾರ ಮಾಡ್ಬಿಟ್ಟು ಬನ್ನಿ ಅವಳು ಚೆನ್ನಾಗಿರ್ತಾಳೆ